ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಬೇಕು ಅಂತ ಹೇಳಿ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ವರಿಗೂ ಸೂರು ಅನ್ನುವ ಯೋಜನೆಯನ್ನ ಕೇವಲ ಕರ್ನಾಟಕದಲ್ಲೇ ಅಲ್ಲ ಭಾರತ ದೇಶದ ಎಲ್ಲಾ ನಗರಗಳಲ್ಲೂ ಕೂಡ ಸ್ಥಾಪನೆ ಮಾಡೋದರ ಮುಖೇನ ಸಾಮಾನ್ಯರಿಗೂ ಕೂಡ ಹಕ್ಕಿದೆ ಸಾಮಾನ್ಯರು ಕೂಡ ಸಂತೋಷದಿಂದ ಬದುಕಬೇಕು ಮೂಲಭೂತ ಸೌಕರ್ಯಗಳು ಸಿಗಬೇಕು ಅವರ ಮಕ್ಕಳು ಕೂಡ ಈ ರಾಷ್ಟ್ರದ ಜನಪ್ರತಿನಿಧಿಗಳಾಗಬೇಕು ಅನ್ನುವ ಕನಸನ್ನ ನನಸಾಗಿ ಮಾಡತಕ್ಕಂತದರಲ್ಲಿ ಕರ್ನಾಟಕದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇವತ್ತು ಒಂದು ಹೊಸ ಹೆಜ್ಜೆಯನ್ನು ಪ್ರಾರಂಭ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇದೊಂದು ವಿನೂತನ ಕಾರ್ಯಕ್ರಮ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ಘೋಷಿತ ಮತ್ತು ಅಘೋಷಿತ ಎರಡು ರೀತಿಯ ಕೊಳಚೆ ಪ್ರದೇಶಗಳು ನಮ್ಮಲ್ಲಿ ಇದ್ವಿ ಸರ್ಕಾರ ಮತ್ತು ಸರ್ಕಾರೇತರ ಜಾಗಗಳಲ್ಲೂ ಕೂಡ ಇದ್ದಂತ ಸಂದರ್ಭದಲ್ಲಿ ಸ್ವತಂತ್ರ ಬಂದು 75 ವರ್ಷ ಕಳೆದ ಮೇಲೆ ಇದೊಂದು ಕಾಯಕಲ್ಪ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಾನೇ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಈ ಅಧಿಕಾರಿಗಳ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿ ರಾಜ್ಯದ ರಾಷ್ಟ್ರದ ಬಿಹಾರ ರಾಜ್ಯದಲ್ಲಿರಬಹುದು ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತದ ಅನೇಕ ನಗರಗಳಿಗೆ ಹೋಗಿ ಆ ಬಡವನು ಏನು ವಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂತವರು ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಗೋಮಾಳ ಮತ್ತು ಇನ್ನಿತರ ಏಕಾರ ಬೀಕಾರ ವಾಸ ಮಾಡ್ತಕ್ಕಂಥವರಿಗೆ ಅವರವರಿಗೆ ಪ್ರಾಪರ್ಟಿ ರೈಟ್ಸನ್ನು ಕೊಟ್ಟು ಆ ಬಡವನ ಆಸ್ತಿಯು ಬೇರೆಯವರಾಗಿ ಅವರು ಕೂಡ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದಕ್ಕೆ
ಏನವರಿಗೆ ಇವತ್ತು ನಾವು ಕೊಟ್ಟಿದ್ದೀವಿ ಇದೊಂದು ದೊಡ್ಡ ಕ್ರಾಂತಿಕಾರಕ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಯಾರು ಮಾಡಿರಲಿಲ್ಲ, ಅದರಲ್ಲಿ ಮೊದಲನೇ ಬಾರಿಗೆ 1821 ಘೋಷಿತ ಕೊಳಚೆ ಪ್ರದೇಶಗಳಲ್ಲಿ 8626 ಎಕರೆ 31 ಕುಂಟೆ ಜಾಗವನ್ನು ಯಾವುದೇ ಸರ್ಕಾರವೂ ಕೂಡ ನಿರೀಕ್ಷೆ ಇಲ್ಲದೆ ಅವರವರ ಹೆಸರಿಗೆ ಯಾವ ರೀತಿ ಓನರ್ಗಳಾಗಿ ಬೇರೆ ಬೇರೆ ಸಮಾಜದವರು ಬೇರೆಯವರು ಇರ್ತಾರೆ ಅದೇ ರೀತಿ ನೀವು ಕೂಡ ನಿಮ್ಮ ಸ್ವಂತ ಮನೆ ನಿಮ್ಮ ಸ್ವಂತ ಜಾಗ ಅಂತ ಕೊಟ್ಟಿದ್ದು ರಾಜ್ಯದ ಬಿಜೆಪಿ ಸರ್ಕಾರ, ಅದು ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ. ಇವತ್ತು ಈ ಭಾಗದಲ್ಲಿ ನನ್ನ ಸಹೋದರ ದತ್ತಾತ್ರೇಯ ಹೇಳ್ತಾ ಇದ್ರು, ನನ್ನಲ್ಲಿ 27 ಕೊರಚೆ ಪ್ರದೇಶಗಳಿವೆ, ಕಲಬುರಗಿ ಜಿಲ್ಲೆಯಲ್ಲಿ 126 ಕೊಳಚೆ ಪ್ರದೇಶಗಳಿವೆ, ಸುಮಾರು 19517 ಕುಟುಂಬಗಳಿಗೆ ನಾ ಇವತ್ತು ಕುಟುಂಬಗಳಿವೆ ಸುಮಾರು. ಇಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 27 ಕೊಳಚೆ ಪ್ರದೇಶಗಳಿಗೆ ನಾ ಇವತ್ತು 2000 ಮೇಲ್ಪಟ್ಟು ಹಕ್ಕುಪತ್ರಗಳನ್ನು, 3500 ಹಕ್ಕುಪತ್ರ ಬೇಕಾಗಿದೆ. ಇವತ್ತು ಈಗಾಗಲೇ ಅಧಿಕೃತವಾಗಿ ನಾವು 2000 ಮೇಲ್ಪಟ್ಟು ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕಿಂತ ವಿಭಿನ್ನವಾಗಿ ನನಗೆ ತುಂಬ ಹತ್ತಿರದ ಆತ್ಮೀಯರು, ಅವ್ರ ತಂದೆಯವರು ಚಂದ್ರಶೇಖರ್ ರೇವೂರ್ ಅವರು ನನಗೆ ಅತಿ ಒಡನಾಟವನ್ನು ಬಯಸ್ತಂಥವರು. ನಾನು ಅವರು ಅವರ ಸೀವ ತಾಯಿಯವರು ಕೂಡ ನಮಗೆ ಒಬ್ಬ ಸ್ವಂತ ಸಹೋದರಿಯಾಗಿ ಸುಮಾರು ವರ್ಷದ ಒಡನಾಟ ಉಳ್ಳಂಥ ಕುಟುಂಬ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿರೋದು ಒಂದು ಕಡೆ, ಆದರೆ ಬಡವರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದತ್ತಾತ್ರೇಯ ರೇವೂರ್ ಅವರು ಪ್ರಾಯಶ ಒತ್ತಾಯವನ್ನು ಮಾಡಿ ಸುಮಾರು 100 ಕೋಟಿಗೂ ಮೇಲ್ಪಟ್ಟು ಹಣವನ್ನು ತಂದು ಇವತ್ತು 2000 ಮನೆಗಳನ್ನು ಕಟ್ಟತಕ್ಕಂಥ, ಅದಕ್ಕೆ ನಾವು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೀವಿ ಬಂಧುಗಳೇ.